Hi, good morning students. Today topic uses of water. Neerina upayogagalu. Neeranna navu enakkella use martivi annodanna navu ivattu nortta barona. First one is drinking. Kudilikke neeru beku. Next one cooking. Adige maadlikke neeru beku. Next one growing plants. ಗಿಡಗಳ ಬೆಳವಣಿಗೆಗೆ ನಮ್ಗೆ ಏನ್ ಬೇಕು? ನೀರ್ ಬೇಕು. ಬಾತಿಂಗ್, ಬಾತಿಂಗ್ ಅಂದ್ರೆ ಸ್ನಾನ ಮಾಡ್ಲಿಕ್ಕೆ ನೀರು ಬೇಕು. ವಾಷಿಂಗ್ ಯುಟೆನ್ಸಿಲ್ಸ್, ಪಾತ್ರೆಗಳನ್ನ ತೊಳಿಲಿಕ್ಕೂ ಸಹ ನಮ್ಗೆ ಏನ್ ಬೇಕು? ನೀರ್ ಬೇಕು. ವಾಷಿಂಗ್ ಕ್ಲಾತ್ಸ್, ಬಟ್ಟೆಗಳನ್ನ ವಾಶ್ ಮಾಡ್ಲಿಕ್ಕೆ ಏನ್ ಬೇಕು? ನೀರ್ ಬೇಕು. ಕ್ಲೀನಿಂಗ್, ಸ್ವಚ್ಛ ಮಾಡ್ಲಿಕ್ಕೂ ಸಹ ನೀರು ಬೇಕು. ನೆಕ್ಸ್ಟ್ ಬಿಲ್ಡಿಂಗ್ ಹೋಮ್ಸ್, ಮನೆಗಳನ್ನ ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕೆ ಅವ್ರಿಗೇನ್ ಬೇಕು? ನೀರು ಬೇಕು. ಪುಟ್ಟಿಂಗ್ ಔಟ್ ಎ ಫೈರ್, ಹೊರಗಡೆಗೆಲ್ಲ ಬೆಂಕಿ ಇರು, ಫೈರ್ ಮೀನ್ಸ್ ಬೆಂಕಿ, ಬೆಂಕಿ ಆರಿಸ್ಲಿಕ್ಕೂ ಸಹ ಏನ್ ಬೇಕು? ನೀರು ಬೇಕು. ಕ್ಲೀನಿಂಗ್ ಪೆಟ್ಸ್, ಪೆಟ್ಸ್ ಮೀನ್ಸ್ ಪ್ರೀತಿದು, ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಲ್ವಾ, ಹಾಗೆ ಮನೆಯಲ್ಲಿ ಸಣ್ಣ ಸಣ್ಣ ಅನಿಮಲ್ಸ್ ಗಳೆಲ್ಲ ಇರುತ್ತಲ್ವಾ, ಅವುಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು? ನೀರ್ ಬೇಕು. ಹಾಗಿದ್ರೆ ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಇದೆ, ಅವುಗಳನ್ನ ನೋಡ್ತಾ ಹೋಗೋಣ. ವಾಟರ್ ಫಾರ್ ದ ಫ್ಲವರ್ಸ್, ವಾಟರ್ ಫಾರ್ ದ ಟ್ರೀ, ವಾಟರ್ ಫಾರ್ ದ ಬರ್ಡ್, ವಾಟರ್ ಫಾರ್ ದ ಬೀ, ವಾಟರ್ ಫಾರ್ ದ ರಿವರ್ ಅಂಡ್ ವಾಟರ್ ಫಾರ್ ದ ಸೀ, ವಾಟರ್ ಫಾರ್ ದ ವರ್ಲ್ಡ್ ಅಂಡ್ ವಾಟರ್ ಫಾರ್ ಮೀ. ನಮ್ಗೆ ನೀರಿಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ. ನಮ್ ಬೆಳವಣಿಗೆಗೆ ಏನ್ ಬೇಕು? ಗಿಡ ಮರ ನಾವು ನೀವು ನಾವೆಲ್ಲ ಬದುಕ್ಲಿಕ್ಕೆ ನೀರು ಅವಶ್ಯವಾಗಿ ಬೇಕು ಅಲ್ವಾ. ಅದೇ ರೀತಿ ಪ್ರಾಣಿಗಳಿಗೆ ಬೇಕು, ಪಕ್ಷಿಗಳಿಗೆ ಬೇಕು, ಕೀಟಗಳಿಗೆ ಬೇಕು, ಮತ್ತೆ ಗದ್ದೆಗಳಿಗೆ ಬೇಕು, ಫ್ಯಾಕ್ಟ್ರಿ ಇರುತ್ತಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಏನ್ ಬೇಕು? ನೀರ್ ಬೇಕು. ನೀರಿಲ್ಲದೆ ನಾವ್ಯಾರು ಸಹ ಜೀವಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಹಾಗಿದ್ರೆ ನಾವೀಗ ಕೆಲವೊಂದು ಸ್ಮಾಲ್ ವರ್ಡ್ಸ್ ಗಳನ್ನ ಬರೀಲಿಕ್ಕೆ ಟ್ರೈ ಮಾಡೋಣ. ಎಸ್, ಯೂಸಸ್ ಆಫ್ ವಾಟರ್. U S E S, uses of water. W A T E R, water. First one is drinking. D R I N K I N G, drinking. ಕುಡಿಲಿಕ್ಕೆ ನಮ್ಗೆ ನೀರು ಬೇಕೇ ಬೇಕು. ನೆಕ್ಸ್ಟ್ ಒನ್ ಕುಕಿಂಗ್, ಸಿ ಓ ಕೆ ಐ ಎನ್ ಜಿ, ಕುಕಿಂಗ್. ನೆಕ್ಸ್ಟ್ ಗ್ರೋವಿಂಗ್, ಜಿ ಆರ್ ಓ ಡಬ್ಲ್ಯೂ ಐ ಎನ್ ಜಿ, ಗ್ರೋವಿಂಗ್ ಪ್ಲಾಂಟ್ಸ್, ಪಿ ಎಲ್ ಎ ಎನ್ ಟಿ ಎಸ್, ಪ್ಲಾಂಟ್ಸ್. ಗಿಡಗಳ ಬೆಳವಣಿಗೆಗೆ ಏನ್ ಬೇಕು? ನೀರ್ ಬೇಕು. ನೆಕ್ಸ್ಟ್ ಬಾತಿಂಗ್, ಬಿ ಎ ಟಿ ಹೆಚ್ ಐ ಎನ್ ಜಿ, ಬಾತಿಂಗ್ ಮೀನ್ಸ್ ಸ್ನಾನ. ಸ್ನಾನ ಮಾಡ್ಲಿಕ್ಕೆ ಏನ್ ಬೇಕು? ನೀರ್ ಬೇಕು. ನೆಕ್ಸ್ಟ್ ವಾಷಿಂಗ್, ಡಬ್ಲ್ಯೂ ಎ ಎಸ್ ಎಚ್ ಐ ಎನ್ ಜಿ, ವಾಷಿಂಗ್ ಯುಟೆನ್ಸಿಲ್ಸ್, ಯು ಟಿ ಇ ಎನ್ ಎಸ್ ಐ ಎಲ್ ಎಸ್, ಯುಟೆನ್ಸಿಲ್ಸ್, ಪಾತ್ರೆಗಳನ್ನ ತೊಳಿಲಿಕ್ಕೆ ವಾಶ್ ಮಾಡಲಿಕ್ಕೆ ಏನ್ ಬೇಕು? ನೀರ್ ಬೇಕು. ನೆಕ್ಸ್ಟ್ ಒನ್ ವಾಷಿಂಗ್ ಕ್ಲಾತ್ಸ್, ಡಬ್ಲ್ಯೂ ಎ ಎಸ್ ಎಚ್ ಐ ಎನ್ ಜಿ, ವಾಷಿಂಗ್ ಕ್ಲಾತ್, ಸಿ ಎಲ್ ಓ ಟಿ ಹೆಚ್
ES. Washing clothes. Cleaning. Cleaning means ಸ್ವಚ್ಛ ಮಾಡಲಿಕ್ಕೆ, ನೆಲ ಒರೆಸಲಿಕ್ಕೆ, ಮತ್ತೆ ಹೊರಗಡೆ ಗ್ರೌಂಡಿಗೆ ಹಾಕಲಿಕ್ಕೆ ಅಲ್ವಾ, ನಮಗೆ ಪ್ಲಾಟ್ಫಾರ್ಮ್ಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಏನು ಬೇಕು? ನೀರು ಬೇಕು. CLE ANING. Cleaning. Next. Building homes. BUILDING. Building homes. HOMES. Building homes. ಮನೆ ಕಟ್ಟಲಿಕ್ಕೆ ನೀರು ಬೇಕು. ನೆಕ್ಸ್ಟ್ ಪುಟ್ಟಿಂಗ್ PUTTING. ಪುಟ್ಟಿಂಗ್ ಔಟ್ ಫೈರ್ FIRE. ಫೈರ್ ಫೈರ್ ಮೀನ್ಸ್ ಬೆಂಕಿ. ಬೆಂಕಿ ಹಾಕ್ಲಿಕ್ಕೂ ಸಹ ನಮ್ಗೇನ್ ಬೇಕು? ನೀರ್ ಬೇಕು. ನೆಕ್ಸ್ಟ್ ಕ್ಲೀನಿಂಗ್ ಪೆಟ್ಸ್ CLEANING. ಕ್ಲೀನಿಂಗ್ PETS. ಪೆಟ್ಸ್ ಅಲ್ವಾ. ಹಾಗಿದ್ರೆ ನಾವು ಮನೆಯಲ್ಲಿ ನಮ್ಮನೆಯಲ್ಲಿ ಹಸು, ಎತ್ತು ಮತ್ತೆ ಸಣ್ಣ ಸಣ್ಣ ಕರುಗಳಿದ್ರೆ ನಾವೇನ್ ಮಾಡ್ತೀವಿ? ಅವುಗಳನ್ನ ಕ್ಲೀನ್ ಮಾಡ್ಲಿಕ್ಕೂ ಸಹ ನಾವು ನೀರನ್ನ ಯೂಸ್ ಮಾಡ್ತೀವಿ. ಎಸ್, ಫಸ್ಟ್ ಒನ್ ಈಸ್ ಡ್ರಿಂಕಿಂಗ್, ಕುಕ್ಕಿಂಗ್, ಗ್ರೋವಿಂಗ್ ಪ್ಲಾಂಟ್ಸ್, ಬಾತಿಂಗ್, ವಾಷಿಂಗ್ ಯುಟೆನ್ಸೆನ್ಸ್, ವಾಷಿಂಗ್ ಕ್ಲಾತ್ಸ್, ಕ್ಲೀನಿಂಗ್, ಬಿಲ್ಡಿಂಗ್ ಹೋಮ್ಸ್, ಪುಟ್ಟಿಂಗ್ ಔಟ್ ಎ ಫೈರ್, ಕ್ಲೀನಿಂಗ್ ಪೆಡ್ಸ್. ಈ ರೀತಿ ನಮ್ಗೆ ಪ್ರತಿನಿತ್ಯ ನೀರು ಬೇಕೇ ಬೇಕು. ನೀರಿಲ್ಲದೆ ನಾವು ಯಾವ ಕಾರಣಕ್ಕೂ ಸಹ ಜೀವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಹಾಗಿದ್ರೆ ನಾವು ನೀರನ್ನ ಯಾವ ರೀತಿಯೆಲ್ಲ ಯೂಸ್ ಮಾಡ್ತೀವಿ, ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನಾವು ನೋಡಿದೀವಿ ಅಲ್ವಾ. ಮರಗಳಿಗೆ, ಪಕ್ಷಿಗಳಿಗೆ, ಕೀಟಗಳಿಗೆ, ಮತ್ತೆ ಯಾರಿಗೆ, ಪ್ರಾಣಿಗಳಿಗೆ, ಗದ್ದೆಗಳಿಗೆ ಏನ್ ಬೇಕು? ನೀರು ಬೇಕೇ ಬೇಕು ಅಲ್ವಾ. ಎಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.